ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈಗ ಲವ್ ಜಿಹಾದ್, ಸಾಮಾನ್ಯ ಘಟನೆ, ಫೈಟ್ ಶುರುವಾಗಿದೆ. ಇದೊಂದು ಜಿಹಾದಿಗಳ ಸರ್ಕಾರ ಅಂತ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ. ಗೂಂಡಾ ರಾಜ್ಯ, ಬಿಹಾರಿಗಿಂತ ಕೆಟ್ಟ ಪರಿಸ್ಥಿತಿ ಅಂತ ಆರೋಪ ಮಾಡ್ತಾ ಇದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟನ್ನ ಕೊಡ್ತಾ ಇದೆ. ಇದೊಂದು ವೈಯಕ್ತಿಕ ಘಟನೆ, ಪ್ರೀತಿ ವಿಷಯ ಅಂತ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಯೇ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈಗ ಲವ್ ಜಿಹಾದ್ ಮತ್ತು ಸಾಮಾನ್ಯ ನಡೆದಿರುವಂತಹ ಘಟನೆ ಅನ್ನುವಂತ ಚರ್ಚೆ ಶುರು ಆಗ್ತಾ ಇದೆ. ನೀವು ಈ ತರ ಲವ್ ಕೇಸು ಈ ತರದೆಲ್ಲ ಹೇಳ್ಬೇಡಿ, ನನ್ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗ್ಬೇಕಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರ್, ಇದು ಫ್ಯಾಮಿಲಿ ಮ್ಯಾಟರ್ ಅಂತೆ. ಲವ್ ಜಿಹಾದ್ ಅಂತ ಯಾರು ಇವಾಗ ಆಪಾದನೆ ಮಾಡ್ತಾ ಇದಾರೋ ಅವರು ಕಾಂಗ್ರೆಸ್ನ ಕಾರ್ಪೊರೇಟರ್. ಕಳೆದ 15-20 ವರ್ಷದಿಂದ ನಾವು ಹೇಳ್ತಾ ಇದ್ರಿ ಕರ್ನಾಟಕದಲ್ಲಿ ಲವ್ ಜಿಹಾದ್, ಕೇರಳ ರೀತಿ ಲವ್ ಜಿಹಾದ್ ನಡೀತಾ ಇದೆ ಅಂದಾಗ ಕಾಂಗ್ರೆಸ್ ಅವರು ಬಿಜೆಪಿಯವ್ರು ನೀವು ಸುಳ್ಳುಗಳನ್ನು ಹೇಳ್ತೀರಾ, ಸುಳ್ಳುಗಳ ಸರದಾರ ಅಂತ ಹೇಳಿದ್ರು. ಯಾರಪ್ಪ ಇವಾಗ ನೀವು ಸುಳ್ಳುಗಳ ಸರದಾರ? ನೀವು ಸುಳ್ಳುಗಳ ಸರದಾರ. ಈ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾ ಇರೋದು ಇದು ಲವ್ ಜಿಹಾದ್ ಅಂತ, ನಾಚಿಕೆ ಆಗಲ್ವಾ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ? ಅವರ ಹೇಳಿಕೆಯನ್ನ ನೀವು ಅವರ ತಂದೆ ತಾಯಿ ನೋವಲ್ಲಿರುವಂಥ ಸಂದರ್ಭದಲ್ಲಿ, ಆ ಕಣ್ಣೀರಿನ ಹರಿಸುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ನೀವು ಆಪಾದನೆ ಮಾಡ್ತಿರಲ್ಲ, ನಿಮ್ಗೆ ಮನುಷ್ಯತ್ವ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಲವ್ ಕೇಸ್ ಆಗಿದ್ರೆ ಅವ್ರಿಗೆ ಯಾವತ್ತೋ ಅವ್ರ ಜೊತೆ ಹೋಗ್ಬೇಕಾಗಿತ್ತು. ಚುನಾವಣೆ ಬಂದಿದೆ, ಈ ಚುನಾವಣೆಯಲ್ಲಿ ಇದು ಇಶ್ಯೂ ಆಗಬಾರ್ದು. ಇಶ್ಯೂ ಆದರೆ ಕಾಂಗ್ರೆಸ್ಗೆ ಮಖಕ್ಕೆ ಮಂಗಳಾರತಿ ಎತ್ತುತ್ತಾರೆ ಹಿಂದೂಗಳೆಲ್ಲ ಸೇರಿ. ಆ ಮಂಗಳಾರತಿ ಎತ್ತಿಸ್ಕೊಳೋದನ್ನ ತಪ್ಪಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಫೀಲ್ಡ್ಗಿಳಿದಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ, ಇದು ಪರ್ಸ್ನಲ್ ಮ್ಯಾಟರ್ ಅಂತ ಹೇಳಿದ್ದಾರೆ ಅವರು. ಏನು ಈಗ ನೊಂದಿರ್ತಕ್ಕಂಥ ಆ ಜೀವಗಳಿಗೆ, ಅದು ಕಾಂಗ್ರೆಸ್ ಪಾರ್ಟಿಯವ್ರಿ, ಅವರು ನಿಮ್ಮ ಪಾರ್ಟಿಯವರೇ. ಬಹಳ ಚೆನ್ನಾಗಿದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ, ಅದನ್ನು ಮಾಡ್ತೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಿಗೆಟ್ಟಿದೆ, ಬಹುಸಂಖ್ಯಾತರ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಹತ್ತಿಕ್ಕಲಾಗ್ತಾ ಇದೆ, ಬಹುಸಂಖ್ಯಾತರಿಗೆ ಭಯದ ವಾತಾವರಣ ಹುಟ್ಟಿದಲಾಗ್ತಿದೆ. ಇಂತಹ ಒಂದು ಕೆಟ್ಟ ಸರ್ಕಾರ ಇಡೀ ನಮ್ಮ ಜೀವಮಾನದಲ್ಲಿ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ ತಕ್ಷಣವಾಗಿ ಕಿತ್ತು ಹಾಕಬೇಕು. ಬಿಹಾರಕ್ಕಿಂತನೂ ಕೆಟ್ಟ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ಒಂದು ಧರ್ಮದ ಮಧ್ಯದಲ್ಲಿ ಈ ಥರ ವಿಷ ಬೀಜವನ್ನು ಬಿತ್ತಿ ಇಂಥ ಒಂದು ಘಟನೆಗಳನ್ನು ನಡೆತಿರುವುದು ಇದು ಭಾಳ ದುರ್ದೈವ. ಇದು ಕರ್ನಾಟಕ ಶಾಂತಿಯ ತೋಟ ಇರುವುದು, ಶಾಂತಿಯ ತೋಟ ಅಂತ ಕಾಂಗ್ರೆಸ್ನವರು ಹೇಳ್ಕೊಂಡು ಇಲ್ಲಿ ಸಂಪೂರ್ಣವಾಗಿ ಕಳೆದ 10-11 ತಿಂಗಳಿಂದ ಅಶಾಂತಿಯನ್ನು ಹುಟ್ಟಿಹಾಕಿದ್ದಾರೆ. ಇದು ಸರಿಯಲ್ಲ. ಇದು ಭಾಳ ಚೆನ್ನಾಗಿದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ, ಅದನ್ನು ಮಾಡ್ತೇವೆ. ಸಂಪೂರ್ಣವಾಗಿ ಹಾಳಾಗಿದೆ. ಹಾಳಾಗಿದೆ ಅನ್ನೋದು ಭಾಳ ಸಣ್ಣ ಶಬ್ದ. ಯಾರು ಬೇಕಾದರೂ ಮರ್ಡರ್ ಮಾಡಿ ಹೋಗ್ಬೋದು. ಪೊಲೀಸ್ ಸ್ಟೇಷನ್ದಲ್ಲಿ ಗುಂಡಾಗಳಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಪೊಲೀಸರು ಭಯ ಇಲ್ಲ, ಕಾನೂನು ಭಯ ಇಲ್ಲ. ಎಲ್ಲ ಗುಂಡಾಗಳು ನಮ್ಮ ಕಾಲದಲ್ಲಿ ಊರು ಬಿಟ್ಟಿದ್ರು, ಅವರೆಲ್ಲ ಮತ್ತೆ ಊರಿಗೆ ಬಂದು ಸೇರ್ಕೊಂಡಿದ್ದಾರೆ. ಹಾಡೇ ಆಗಲೇ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ವಸೂಲಿ ದಂಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗುಂಡಾ ಎಲಿಮೆಂಟ್ಗಳಿಗೆ ಭಾಳ ಪ್ರೋತ್ಸಾಹ ಸಿಗ್ತಾ ಇದೆ. ಅದರ ಪರಿಣಾಮ ಇವೆಲ್ಲ ಆಗ್ತಿರುವಂಥ ಜಿಹಾದ್ದು. ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನು ನನಗೆ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಮೊನ್ನೆ ರಂಜಾನ್ ದಿವಸ ಸಹಿತ ಅನೇಕ ಕಂಪ್ಲೇಂಟ್ ಬಂದವು. ಯಾರೂ ಆ್ಯಕ್ಷನ್ ತೊಗೊಂಡು ವೀಲಿಂಗ್ ಮಾಡಿದ್ದು ಅನೇಕರು ನೋಡ್ಯಾರ. ರಸ್ತೆಯಲ್ಲಿ ಹೋಗೋರಿಗೆ ತಲೆಗೆ ಹೊಡೆದು ಹೋಗೋದು, ಈ ಥರದ ಘಟನೆಗಳು ನಡೆದವು. ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಯಾಕಂದರೆ ಅಪರಾಧಿಗಳಿಗೆ ಅನ್ನಿಸ್ತಾ ಇದೆ ಸರ್ಕಾರ ನಮ್ಮ ಪರವಾಗಿದೆ ಅಂತ, ತುಷ್ಟೀಕರಣದ ದೃಷ್ಟಿಯಿಂದ ನೋಡಿದರೆ. ರಾಜ್ಯದಲ್ಲಿ ಕಾನೂನು ಏನಿದೆ, ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ನಾವು ಖಂಡಿಸ್ತೀವಿ. ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಸ್ಟ್ಯಾಂಡ್.